Hello students, the topic of this session is wrapper classes in Java. Some of the features in Java like vectors, which has the capacity to hold objects of any data type and any number of data types. These kind of concepts cannot handle the basic data types present in Java, like int, float, long data type, char, double. These are all the primitive data types which is converted into object types. Which is converted into object types by using the concept called wrapper classes, which is present in a built-in package of Java called java.lang. Wrapper classes for converting simple or primitive data types to wrapper class types. See here, I will take the simple example int. Int is a data type that we use in almost all the languages to accept the whole numbers, to make a variable, to accept the whole numbers or integer kind of numbers. But this kind of data type cannot be handled by vectors concept in Java. So anta cases alli naavu aa ondu int data type na conversion maadkobeku integer anna ondu class ke. These are all the classes, wrapper classes. Integer anna class aa ondu ಇಂಟ್ ಡೇಟಾ, ವಾಟ್ ಎವರ್ ಯು ಪ್ರೊವೈಡ್ ಇಂಟಿಜರ್ ಡೇಟಾ, ಅದನ್ನು ಹ್ಯಾಂಡಲ್ ಮಾಡುತ್ತೆ ಆಗ. ಸೊ ಆ ರೀತಿ ಯು ಹ್ಯಾವ್ ಸೆಟ್ ಆಫ್ ಕ್ಲಾಸಸ್. ಫ್ಲೋಟ್, ಇಟ್ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ಫ್ಲೋಟ್. ಫ್ಲೋಟ್ ಇಟ್ ವಿಲ್ ಅಂಡರ್ಸ್ಟ್ಯಾಂಡ್ ದಿ ಕೋಡ್ ಪ್ರೆಸೆಂಟ್ ಇನ್ ಫ್ಲೋಟ್ ಕ್ಲಾಸ್. ಡಬಲ್, ಡಿ ಕ್ಯಾಪ್ಸಲ್ ಇರೋ ಅಂಥ ಕ್ಲಾಸ್ ಇದು. ಕ್ಯಾರ್, ಇನ್ಸ್ಟೆಡ್ ಆಫ್ ಕ್ಯಾರ್ ಕ್ಯಾರೆಕ್ಟರ್ನ ಹ್ಯಾಂಡಲ್ ಮಾಡುತ್ತೆ. ಇನ್ಸ್ಟೆಡ್ ಆಫ್ ಬೂಲಿಯನ್, ಇಟ್ ಹ್ಯಾಂಡಲ್ಸ್ ಬೂಲಿಯನ್ ಡೇಟಾ ಟೈಪ್, ಬೂಲಿಯನ್ ಕ್ಲಾಸ್. ಸೊ ಫಾರ್ ಕನ್ವರ್ಟಿಂಗ್ ಪ್ರಿಮಿಟಿವ್ ನಂಬರ್ಸ್ ಟು ಆಬ್ಜೆಕ್ಟ್ ನಂಬರ್ಸ್, ಇಂಟಿಜರ್ ಕ್ಲಾಸ್ ಇದೆ. ದಿಸ್ ಇಸ್ ಎ ಕನ್ಸ್ಟ್ರಕ್ಟರ್ ಮೆಥಡ್, ವ್ರ್ಯಾಪರ್ ಕ್ಲಾಸ್ ಕನ್ಸ್ಟ್ರಕ್ಟರ್ ಮೆಥಡ್. ನ್ಯೂ ಆಬ್ಜೆಕ್ಟ್ ಕ್ರಿಯೇಷನ್ ಆಗಿದೆ. ಪ್ರಿಮಿಟಿವ್ ಇಂಟಿಜರ್ ಆಬ್ಜೆಕ್ಟ್, ಪ್ರಿಮಿಟಿವ್ ಇಂಟಿಜರ್ ಆಬ್ಜೆಕ್ಟ್, ಪ್ರಿಮಿಟಿವ್ ಇಂಟಿಜರ್ ಟು ಇಂಟಿಜರ್ ಆಬ್ಜೆಕ್ಟ್ ಕನ್ವರ್ಷನ್ ಮಾಡೋದಕ್ಕೆ, ಟು ಅಕ್ಸೆಪ್ಟ್ ದಿ ನಂಬರ್ಸ್. ವಿ ಮೇಕ್ ಯೂಸ್ ಆಫ್ this kind of constructor call. And this primitive number float val, float object aagi convert agutte. This one to double object and this one to primitive long to long object. Converting object numbers to primitive numbers, reverse. Primitive numbers eno
ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಆಗ್ತಿತ್ತು. ಆಬ್ಜೆಕ್ಟ್ ನಂಬರ್ಸ್ ಟು ಪ್ರಿಮಿಟಿವ್ ನಂಬರ್ ಕನ್ವರ್ಷನ್ಗೆ ವಿ ಹ್ಯಾವ್ ದಿಸ್ ಸೆಟ್ ಆಫ್ ವ್ಯಾಲ್ಯೂಸ್. ಟೈಪ್ ವ್ಯಾಲ್ಯೂ ಮೆಥಡ್. ಟೈಪ್ ಡೇಟಾ ಟೈಪ್ ವ್ಯಾಲ್ಯೂ ಮೆಥಡ್. ಡೇಟಾ ದಿಸ್ ಟೈಪ್ ವಿಲ್ ಬಿ ರಿಪ್ಲೇಸ್ಡ್ ಬೈ ಇಂಟ್ ಫ್ಲೋಟ್ ಡಬಲ್ ಆ್ಯಂಡ್ ಲಾಂಗ್. ಸ್ಲೋ ಫ್ಲೋಟ್ ವ್ಯಾಲ್ ಡಾಟ್ ಫ್ಲೋಟ್ ವ್ಯಾಲ್ಯೂ. ಈ ಒಂದು ಮೆಥಡು ಕನ್ವರ್ಟ್ಸ್ ದಿ ಆಬ್ಜೆಕ್ಟ್ ಎಫ್ ಟು ಪ್ರಿಮಿಟಿವ್ ಡೇಟಾ ಟೈಪ್. ರಿವರ್ಸ್ ವರ್ಕಿಂಗ್ ಮಾಡುತ್ತೆ ಇದು. ಪ್ರಾವಿಷನ್ ಫಾರ್ ಸ್ಟ್ರಿಂಗ್ಸ್ ಟು ಟೂ ಸ್ಟ್ರಿಂಗ್ ಮೆಥಡ್. ಪ್ರಿಮಿಟಿವ್ ಇಂಟಿಜರ್ ಟು ಸ್ಟ್ರಿಂಗ್, ಕನ್ವರ್ಟಿಂಗ್ ನಂಬರ್ಸ್ ಟು ಸ್ಟ್ರಿಂಗ್ಸ್ ಯೂಸಿಂಗ್ ಟೂ ಸ್ಟ್ರಿಂಗ್ ಮೆಥಡ್. ವ್ಯಾಲ್ಯೂ ಆಫ್ ಮೆಥಡ್, ಇಟ್ ಕನ್ವರ್ಟ್ಸ್ ನ್ಯೂಮರಿಕ್ ಆಬ್ಜೆಕ್ಟ್ಸ್ ಯೂಸಿಂಗ್ ದಿ ಸ್ಟ್ಯಾಟಿಕ್ ವ್ಯಾಲ್ಯೂ ಮೆಥಡ್. ನೆಕ್ಸ್ಟ್ ಇಂಟಿಜರ್ ಡಾಟ್ ಪಾರ್ಸಿಂಟ್. ಎಸ್ ಟಿ ಆರ್ ಪೊಸಿಷನಲ್ಲಿ ನಾವು ವಿತಿನ್ ಡಬಲ್ ಕೋಟ್ಸ್ ಯಾವುದಾದ್ರೂ ನಂಬರ್ ಸ್ಪೆಸಿಫೈ ಮಾಡಿದ್ರೆ ಅಥವಾ ಸ್ಟ್ರಿಂಗ್ ನಾವು ಸ್ಪೆಸಿಫೈ ಮಾಡಿದ್ರೆ ದಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಪ್ರಿಮಿಟಿವ್ ಇಂಟಿಜರ್ ಟೈಪ್ಸ್. Java C. West.java. This is an example program for wrapper classes. Here I will not go into the in-depth of program explanation. You can just observe the wrapper class method which is present in this portion, that is principal amount, principal amount equal to float dot value of method, principal string anta ide. It is converting string object to number object. And this one, float principal amount equal to new, float constructor method. It is converting number to object. Number na object agi, ee ondu method to convert maadtide. Principal amount, interest rate, eradu value nu float class ke convert maadtide. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು,
ಪ್ರಿನ್ಸಿಪಲ್ ಸ್ಟ್ರಿಂಗ್ ಅನ್ನೋ ಒಂದು ಸ್ಟ್ರಿಂಗು ಐ ಎನ್ ಡಾಟ್ ರೀಡ್ ಲೈನ್ ಅಸೈನ್ ಆಗಿದೆ ಅಂದರೆ ಇಟ್ ಈಸ್ ರೆಡಿ ಟು ಅಕ್ಸೆಪ್ಟ್ ನಂಬರ್ ಫ್ರಮ್ ದಿ ಕೀಬೋರ್ಡ್. ಕೀಬೋರ್ಡಿಂದ ನಾನು ಹಾಕಿರೋ ಅಂಥ ನಂಬರು ಸ್ಟ್ರಿಂಗ್ ವ್ಯಾಲ್ಯೂ ಆಗಿರುತ್ತೆ. ಆ ಒಂದು ಸ್ಟ್ರಿಂಗ್ ವ್ಯಾಲ್ಯೂನ ಸ್ಟ್ರಿಂಗ್ ಆಬ್ಜೆಕ್ಟ್ನ ನಂಬರ್ ಆಬ್ಜೆಕ್ಟಾಗಿ ಕನ್ವರ್ಟ್ ಮಾಡೋ ಅಂಥ ಮೆಥೆಡ್ ಇದು. ಫ್ಲೋಟ್ ವ್ಯಾಲ್ಯೂ ಆಫ್ ಮೆಥೆಡ್, ಇಲ್ಲಿ ನಂಬರ್ ಟು ಆಬ್ಜೆಕ್ಟ್ ಕನ್ವರ್ಷನ್ ಆಗ್ತಾ ಇದೆ. ಇಲ್ಲಿ ಸ್ಟ್ರಿಂಗ್ ಆಬ್ಜೆಕ್ಟ್ ಟು ನಂಬರ್ ಆಬ್ಜೆಕ್ಟ್ ಕನ್ವರ್ಷನ್ ಆಗ್ತಿದೆ. ಕೀಬೋರ್ಡಿಂದ ನಾವೇನೇ ಎಂಟರ್ ಮಾಡಿದ್ರೂ ಫಾರ್ ಜಾವಾ ಪ್ರೋಗ್ರಾಮ್ಸ್ ಸ್ಟ್ರಿಂಗ್ ಫಾರ್ಮ್ಯಾಟಲ್ಲಿ ಇರುತ್ತೆ. ಅದು ಆಬ್ಜೆಕ್ಟ್ ಫಾರ್ಮ್ಯಾಟ್ಗೆ ನ್ಯೂಮರಿಕ್ ಫಾರ್ಮ್ಯಾಟ್ಗೆ ಬೇಕು ಫಾರ್ ನ್ಯೂಮರಿಕಲ್ ಕ್ಯಾಲ್ಕುಲೇಷನ್ಸ್. ಸೊ ಅಲ್ಲಿ ಬೇಸಿಕ್ ಡೇಟಾ ಟೈಪ್ ವ್ಯಾಲ್ಯೂಸ್ ವಾಟ್ ಎವರ್ ಸ್ಟೋರ್ಡ್ ಬೈ ದಿ ವೇರಿಯೇಬಲ್ಸ್ ಆಫ್ ಬೇಸಿಕ್ ಡೇಟಾ ಟೈಪ್ಸ್ ಅದು ವ್ರ್ಯಾಪರ್ ಕ್ಲಾಸ್ಗೆ ಕನ್ವರ್ಷನ್ ಆದಾಗ ಅದು ಒಂದು ನ್ಯೂಮರಿಕ್ ಫಾರ್ಮ್ಯಾಟ್ಗೆ ಬಂದಾಗ ನಾವು ಕ್ಯಾಲ್ಕುಲೇಷನ್ಸ್ ಮಾಡ್ಬೋದು. ಅದಕ್ಕೆ ಈ ವ್ಯಾಲ್ಯೂ ಆಫ್ ಮೆಥೆಡ್ ಫ್ಲೋಟ್ ಮೆಥೆಡ್ ಇದೆಲ್ಲನೂ ಇರೋವಂಥದ್ದು. ಎಗೈನ್ ಇಲ್ಲಿ ನ್ಯೂಮರಿಕ್ ಸ್ಟ್ರಿಂಗ್ ಟು ನಂಬರ್ಸ್ ಕನ್ವರ್ಟ್ ಮಾಡೋದಕ್ಕೆ ಇಲ್ಲಿ ಆಬ್ಜೆಕ್ಟ್ಸ್ ಅಲ್ಲ, ಸ್ಟ್ರಿಂಗ್ ಆಬ್ಜೆಕ್ಟ್ ಟು ನಂಬರ್ ಆಬ್ಜೆಕ್ಟಿಗೆ ಕನ್ವರ್ಟ್ ಮಾಡೋಕ್ಕೆ ವಿ ಮೇಡ್ ಯೂಸ್ ಆಫ್ ವ್ಯಾಲ್ಯೂ ಆಫ್ ಮೆಥೆಡ್. ಹಿಯರ್ ಇನ್ ದಿಸ್ ಸೆಕ್ಷನ್ ಇಲ್ಲಿ ಪಾರ್ಸಿಂಟ್ ಅಂತ ನೀವೇನು ನೋಡ್ತಾ ಇದ್ದೀರಿ, ಇಟ್ ಈಸ್ ಕನ್ವರ್ಟಿಂಗ್ ನ್ಯೂಮರಿಕ್ ಸ್ಟ್ರಿಂಗ್ ಟು ನಂಬರ್ಸ್. ಸೊ ನಂಬರ್ ಆಫ್ ಇಯರ್ಸ್ ನಾನು 4 ಇಯರ್ಸ್ ಅಂತ ಹಾಕಿದ್ರೆ ಕೀಬೋರ್ಡಿಂದ ಸ್ಟ್ರಿಂಗಲ್ಲಿ ಡಿಕ್ಲೇರ್ ಆಗಿರೋದ್ರಿಂದ 4 ನಂಬರ್ ಅಂತ ತಗೊಳ್ಳಲ್ಲ ಜಾವಾ ಕಂಪೈಲರು, ಇಟ್ ಕನ್ಸಿಡರ್ ಇಟ್ ಆಸ್ ಎ ಸ್ಟ್ರಿಂಗ್. ನಾನು ಅದನ್ನು 4 ನ್ಯೂಮರಿಕ್ ಫಾರ್ಮ್ಯಾಟಲ್ಲಿ ಬೇಕು ಸಿನ್ಸ್ ಐ ಆಮ್ ಮೇಕಿಂಗ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಹಿಯರ್. ಸೊ ಇಂಟಿಜರ್ ಡಾಟ್ ಪಾರ್ಸ್ ಇಂಟು ಇಂಟಿಜರ್ ಕ್ಲಾಸಲ್ಲಿರೋ ಅಂಥ ಪ್ರಾಪರ್ ಕ್ಲಾಸಲ್ಲಿರೋ ಅಂಥ ಪಾರ್ಸ್ ಇಂಟ್ ಮೆಥೆಡು ಅದನ್ನು ಕನ್ವರ್ಷನ್ ಮಾಡ್ತಾ ಇದೆ 4 ಅನ್ನೋ ಸ್ಟ್ರಿಂಗ್ನ ನ್ಯೂಮರಿಕ್ ನಂಬರ್ 4ಗೆ. ಅದೇ ರೀತಿ ಆಬ್ಜೆಕ್ಟ್ಸು ಸ್ಟ್ರಿಂಗ್ ಫಾರ್ಮ್ಯಾಟಲ್ಲಿರೋದನ್ನ ವ್ಯಾಲ್ಯೂ ಆಫ್ ಮೆಥೆಡ್ ಯೂಸ್ ಮಾಡಿಕೊಂಡು ನ್ಯೂಮರಿಕ್ ಫಾರ್ಮ್ಯಾಟ್ಗೆ ಕನ್ವರ್ಟ್ ಮಾಡ್ಬೋದು ಬೈ ಯೂಸ್ ಮೇಕಿಂಗ್ ಯೂಸ್ ಆಫ್ ವ್ಯಾಲ್ಯೂ ಆಫ್ ಮೆಥೆಡ್. ನಂಬರ್ನ ಆಬ್ಜೆಕ್ಟಿಗೆ ಕನ್ವರ್ಟ್ ಮಾಡಬೇಕಂದ್ರೆ ಫ್ಲೋಟ್ ಮೆಥೆಡ್, ಇಂಟಿಜರ್ ಮೆಥೆಡ್ ಈ ರೀತಿ ಇರುತ್ತೆ. ಸೊ ಈ ರೀತಿ ನಾವು ಕನ್ವರ್ಷನ್ಸ್ ಮಾಡಿಕೊಂಡು ಇಟ್ಸ್ ಎ ಪ್ರೋಗ್ರಾಮ್ ಫಾರ್ ಕ್ಯಾಲ್ಕುಲೇಟಿಂಗ್ ದಿ ಇಂಟ್ರೆಸ್ಟ್ ಅಮೌಂಟ್. ಸೊ ದಿಸ್ ಈಸ್ ದಿ ಔಟ್ಪುಟ್ ಆಫ್ ದಿ ಪ್ರೋಗ್ರಾಮ್. ನಾನು ಕೀಬೋರ್ಡಿಂದ ಎಂಟ್ರಿ ಮಾಡೋಕ್ಕೆ ಅಲೋ ಮಾಡಿದೆ. ನಾನು ಹಿಂದೆ ಯಾವ ಪ್ರೋಗ್ರಾಮ್ಸಲ್ಲೂ ಕೀಬೋರ್ಡ್ ಎಂಟ್ರಿ ಆಗಿರಲಿಲ್ಲ. ಪಾರ್ಸಿಂಟ್, ಡೇಟಾ ಇನ್ಪುಟ್ ಸ್ಟ್ರೀಮ್ ಈ ರೀತಿ ಕ್ಲಾಸಸ್ಸು ಪ್ರೋಗ್ರಾಮಲ್ಲಿ ಇರೋ ಅಂಥದ್ದು. ಇಟ್ ಅಲೋಡ್ ಮೀ ಟು ಎಂಟರ್ ದಿ ಪ್ರಿನ್ಸಿಪಲ್ ಅಮೌಂಟ್.
ಎಂಟರ್ ಪ್ರಿನ್ಸಿಪಲ್ ಅಮೌಂಟ್ ಅಂತ ಪ್ರೋಗ್ರಾಮಲ್ಲಿ ಇದೆ. ಯು ಕ್ಯಾನ್ ಅಬ್ಸರ್ವ್ ದಿ ಪ್ರೋಗ್ರಾಮ್ ಫ್ರಮ್ ದಿ ಟೆಕ್ಸ್ಟ್ ಬುಕ್. ನಾನು ಪ್ರಿನ್ಸಿಪಲ್ ಅಮೌಂಟ್ 5,000 ಕೀಬೋರ್ಡಿಂದ ಎಂಟರ್ ಮಾಡಬೇಕು. ಕೀಬೋರ್ಡ್ ಇಂದ ಎಂಟರ್ ಮಾಡ್ತಾ ಇರೋ ವ್ಯಾಲ್ಯೂನ ಸ್ಟ್ರಿಂಗ್ ಆಗಿ ಎಂಟ್ರಿ ಆಗ್ತಾ ಇದೆ. ಆ ಸ್ಟ್ರಿಂಗ್ ಆಬ್ಜೆಕ್ಟ್ನ ನ್ಯೂಮರಿಕ್ ಆಬ್ಜೆಕ್ಟ್ 5,000 ಆಗಿ ಕನ್ವರ್ಟ್ ಮಾಡೋಕ್ಕೆ ಈ ಒಂದು ಫೆಸಿಲಿಟಿ ಇರೋವಂಥದ್ದು. ಎಗೈನ್ ಇಂಟ್ರೆಸ್ಟ್ ರೇಟು 0.15 ಅಂತ ಎಂಟ್ರಿ ಮಾಡೋದಕ್ಕೆ ಎಂಟರ್ ಇಂಟ್ರೆಸ್ಟ್ ರೇಟ್ ಅಂತ ಆಪ್ಷನ್ ಇದೆ. IN.readLine ಮೆಥಡ್, ಎಗೈನ್ ಡೇಟಾ ಇನ್ಪುಟ್ ಸ್ಟ್ರೀಮ್ ಕ್ಲಾಸ್ದು ರೀಡ್ ಲೈನ್ ಮೆಥಡು. ನಾನು 0.15 ಸ್ಟ್ರಿಂಗ್ ಫಾರ್ಮ್ಯಾಟಲ್ಲಿ ನಾನು ಕೊಟ್ಟಿರೋ ಅಂಥ ಅಮೌಂಟು ಇದೆ. ಸೊ ಅದು ಕನ್ವರ್ಷನ್ ಆಗಬೇಕು ಅಂದರೆ ಎಗೈನ್ ಸ್ಟ್ರಿಂಗ್ ಆಬ್ಜೆಕ್ಟು ನ್ಯೂಮರಿಕ್ ಆಬ್ಜೆಕ್ಟ್ ವ್ಯಾಲ್ಯೂ ಆಫ್ ಮೆಥಡ್ ಯೂಟಿಲೈಸ್ ಆಗಿದೆ. ನೆಕ್ಸ್ಟು ನಂಬರ್ ಆಫ್ ಇಯರ್ಸ್ ಎಂಟರ್ ಮಾಡಬೇಕು. ನಾನು 4 ಅಂತ ಎಂಟರ್ ಮಾಡಿದ್ದು ಸ್ಟ್ರಿಂಗ್ ಆಗಿ ತೊಗೊಂಡಿದೆ ಜಾವಾ ಕಂಪೈಲರ್. integer.parseInt ಮೆಥಡು ಆ ನ್ಯೂಮರಿಕ್ ಸ್ಟ್ರಿಂಗ್ನ ನಂಬರ್ ಆಗಿ ನಂಬರ್ 4 ಆಗಿ ಕನ್ವರ್ಟ್ ಮಾಡಿದೆ. ಸೊ ನ್ಯೂಮರಿಕ್ ಫಾರ್ಮ್ಯಾಟಲ್ಲಿ ಇದ್ದಿದ್ದರಿಂದ ಫೈನಲ್ ವ್ಯಾಲ್ಯೂ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಕನ್ವರ್ಟ್ ಆಲ್ ದಿ ಸ್ಟ್ರಿಂಗ್ ವ್ಯಾಲ್ಯೂಸ್ ಆರ್ ಸ್ಟ್ರಿಂಗ್ ವ್ಯಾಲ್ಯೂಸ್ ಟು ರ್ಯಾಪರ್ ಕ್ಲಾಸ್ ಆಬ್ಜೆಕ್ಟ್ ಟೈಪ್ಸ್. ಥ್ಯಾಂಕ್ ಯು.